ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್ ನಾನು ಸೌಜನ್ಯ ಹರ್ಷ ಆಖರ್ಬ ಶ್ರೀಮಂತೆ ರಾಣಿ ಶೋಕಿಗೆ ನಿಂತ್ರೆ ಇವಳನ್ನ ಮೀರಿಸೋರು ಮತ್ತೊಬ್ಬರಿಲ್ಲ ಕೋಟಿಗಟ್ಟಲೆ ಹಣ ಬಾಡಿಗಾರ್ಡ್ ಜೊತೆ ಶೋ ಆಫ್ ಹೆಣ್ಣಿಗೆ ದರ್ಪಾವೋಕೆ ಆದ್ರೆ ಒಳ್ಳೆ ಗುಣನೇ ಇಟ್ಕೊಳ್ಳದೆ ಮೋಟಿವೇಶನ್ ಡೈಲಾಗ್ ಗಳನ್ನ ಹೊಡೆಯೋದು ಯಾಕೆ ಇವಳು ಮಾಡಿರೋ ಕೆಲಸ ಕೇಳಿದ್ರೆ ನೀವು ಕೂಡ ಇವಳಿಗೆಷ್ಟು ದರ್ಪ ಅಂದುಕೊಳ್ಳದೆ ಇರೋದಿಲ್ಲ ಹೆಣ್ಣು ಮಕ್ಕಳಿಗೆ ಈಕೆ ಹೇಳೋ ಮೋಟಿವೇಶನ್ ಡೈಲಾಗ್ ಕೇಳಿದ್ರೆ ಒಂದು ಕ್ಷಣ ಅಚ್ಚರಿಯಾಗ್ತೀರಾ ಇಷ್ಟು ಸಿರಿವಂತೆಯಾಗಿದ್ರು ಎಷ್ಟು ಒಳ್ಳೆ ಗುಣ ಹೊಂದಿದ್ದಾಳೆ ಅಂತ ಬಾಯ್ ತುಂಬಾ ಸಿಂಹಿಣಿಯಾಗಿರಿ ಬೇಟೆಯಾಡೋಕೆ ಯಾವತ್ತು ಕೂಡ ಹಿಂಜರಿಯಬೇಡಿ ಪುರುಷನ ಹಣ ಸೋಮಾರಿ ಮಹಿಳೆಯನ್ನ ಮಾತ್ರ ಆಕರ್ಷಿಸುತ್ತೆ ದುಡಿಯುವ ಮಹಿಳೆಯನ್ನಲ್ಲ ಅವಳ ದುಡ್ಡನ್ನ ಅವಳೇ ಸಂಪಾದನೆ ಮಾಡಿಕೊಳ್ಳುವ ಲೇಡಿ ಬಾಸಾಗ್ತಾಳೆ ಅಂತ ಪುಂಖಾನುಪುಂಖವಾಗಿ ನುಡಿಮುತ್ತುಗಳನ್ನ ಉದುರಿಸ್ತಾಳೆ ಬಟ್ ವಿಚಾರ ಅದಲ್ಲ ಎಲ್ಲರೂ ಹಾಗಿರಿ ಹೀಗಿರಿ ಅಂತ ಡಜನ್ ಗಟ್ಟಲೆ ಡೈಲಾಗ್ ಹೊಡೆಯೋ ಇವಳಿಗೆ ತಾನೇ ಹೇಗಿರಬೇಕು ಅನ್ನುವ ಕನಿಷ್ಠ ಕಾಮನ್ ಸೆನ್ಸ್ ಕೂಡ ಇಲ್ಲ ಎಲ್ಲರ ಬರ್ತ್ಡೇಗೆ ಒಂದು ಅಥವಾ ಎರಡ್ ಮೂರು ಕೇಕ್ ಗಳು ಆದ್ರೆ ಆದರೆ ಇವಳ ಹುಟ್ಟುಹಬ್ಬಕ್ಕೆ ಮಾತ್ರ ಇಡೀ ಬೇಕರಿಯೇ ಬಂದಿರುತ್ತೆ ಈಕೆಯ ಹುಟ್ಟುಹಬ್ಬ ಅಕ್ಷರಶಃ ದೇವೇಂದ್ರನ ಇಂದ್ರ ಲೋಕಕ್ಕೂ ಸವಾಲೊಡ್ಡುವ ತರ ಇರುತ್ತೆ ಅಂದ್ರೆ ಅಷ್ಟು ರಿಚ್ ಅಂಡ್ ಕಿಚ್ಚೆಬ್ಬಿಸುವಂತಿರುತ್ತೆ ಅಂದ್ಹಾಗೆ ಈಕೆಯ ಹೆಸರು ವಿಭೂತಿ ಪಟೇಲ್ ಉರುಫ್ ರಾಣಿಬಾ ಒಂದು ರಾಜ್ಯದ ಬಿಸ್ನೆಸ್ ರಾಣಿಬಾ ಅಂತಲೇ ಕರೆಸಿಕೊಳ್ಳೋ ಈಕೆ ಶೋಕಿಯಲ್ಲಿ ಎತ್ತಿದ ಕೈ ಗುಜರಾತ್ನ ಮೊರ್ಬಿಯಲ್ಲಿ ಸೆರಾಮಿಕ್ ರಫ್ತು ವ್ಯವಹಾರ ಮಾಡುವ ಒಂದು ಪ್ರೈವೇಟ್ ಕಂಪನಿಯ ಓನರ್ ಈಕೆ ಅಲ್ಲಿ ಅದೆಷ್ಟೋ ಜನರಿಗೆ ಉದ್ಯೋಗವನ್ನು ಕೂಡ ಈಕೆ ನೀಡಿದ್ದಾಳೆ ಈಗ ಅಸಲಿ ವಿಷಯಕ್ಕೆ ಬರ್ತೀನಿ ನೋಡಿ ನಾವು ಆಗಲೇ ಹೇಳಿದಂತೆ ಇದು ರಾಣಿಬಾ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಇಲ್ಲಿ ಅದೆಷ್ಟೋ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ ಒಬ್ಬರು ನಿಲೇಶ್ ದಲ್ಸಾನಿಯಾ ಕಳೆದ ತಿಂಗಳು ಅಕ್ಟೋಬರ್ ನಿಲೇಶ್ ಇಲ್ಲಿ ಕೆಲಸಕ್ಕೆ ಸೇರಿದ್ದ ಕಂಪನಿ ಅಕ್ಟೋಬರ್ ಕೆಲಸದಿಂದ ವಜಾ ಮಾಡುತ್ತೆ ಇದೇ ಕಾರಣಕ್ಕೆ ನಿಲೇಶ್ ತನ್ನ ಸಹೋದರನೊಂದಿಗೆ ಕಂಪನಿಗೆ ಬಂದು ತಾನು ಮಾಡಿದ ಹದಿನಾರು ದಿನದ ಸಂಬಳ ಕೇಳ್ತಾನೆ ಆಗ್ಲೇ ನೋಡಿ ಉದ್ಯಮಿ ವಿಭೂತಿ ಪಟೇಲ್ನ ನಿಜವಾದ ಮುಖ ಕಳಚಿ ಬಿದ್ದಿತ್ತು ಆ ದಿನ ಕೆಲಸದಿಂದ ವಜಾ ಆಗಿದ್ದ ನಿಲೇಶ್ ದಲ್ಸಾನಿಯಾ ವಿಭೂತಿ ಪಟೇಲ್ ಮತ್ತು ಆಕೆಯ ಸೋದರ್ರಾಜ್ ಪಟೇಲ್ ಓಂ ಮತ್ತು ಕಚೇರಿಯ ವ್ಯವಸ್ಥಾಪಕ ಕಚೇರಿಯ ಮೇಲ್ಛಾವಣಿಗೆ ಕರೆದೊಯ್ದಿದ್ರು ಬಳಿಕ ಅಲ್ಲಿ ಮನಸೋ ಇಚ್ಛೆ ಹಲ್ಲೆ ನಡೆಸಿ ಕೂದಲು ಇಳಿದಾಡಿ ಕ್ರೌರ್ಯ ಮೆರೆದಿದ್ದು ಅಲ್ಲದೆ ಬೆನ್ನ ಮೇಲೆ ಬಾಸುಂಡೆ ಬರುವ ಹಾಗೆ ಹೊಡೆದ್ರು ಅನ್ನೋ ಆರೋಪವಿದೆ ಇಲ್ಲಿ ಸಂತ್ರಸ್ತ ನಿಲೇಶ್ ದಲಿತ ಸಮುದಾಯಕ್ಕೆ ಸೇರಿದವನಾಗಿದ್ದು ಅವನ ಜಾತಿಯನ್ನು ಕೂಡ ನಿಂದನೆ ಮಾಡಿದಂತೆ ಬಾಯಲ್ಲಿ ಶೂ ಇಟ್ಟು ಕ್ಷಮೆ ಕೇಳುವಂತ ಬಲವಂತ ಮಾಡಿದ್ಲಂತೆ ಇವಿಷ್ಟೇ ಅಲ್ಲದೆ ಈ ಕೃತ್ಯದ ದೃಶ್ಯವನ್ನ ತನ್ನ ಮೊಬೈಲ್ ನಲ್ಲಿ ಸೆರೆ ಹಿಡಿದಿದ್ರು ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅನ್ನುವ ಗಾದೆ ಮಾತನ್ನ ನೀವು ಕೇಳಿರ್ತೀರಾ ಆ ಗಾದೆ ಮಾತು ಇಲ್ಲಿ ರಾಣಿಬಾ ವಿಚಾರದಲ್ಲಿ ಅಕ್ಷರಶಃ ಸತ್ಯ ಆಗಿದೆ ಬೀದಿ ಬದಿ ಇರುವ ನಿರಾಶ್ರಿತರಿಗೆ ರಾಣಿಬಾ ಸಹಾಯ ಮಾಡಿದ್ದ ವಿಡಿಯೋ ಒಂದು ವೈರಲ್ ಆಗಿದೆ ನಿಮ್ಗೆ ಈಗಾಗಲೇ ಅರ್ಥ ಆಗಿರ್ಬೋದು ಇದೂ ಕೂಡ ಒಂದು ಶೋ ಅಂತ ಯಾಕಂದ್ರೆ ತಮ್ಮ ಕಂಪನಿಯಲ್ಲಿ ಕೆಲಸ ಮಾಡೋರ್ನೇ ಅಮಾನುಷವಾಗಿ ನಡೆಸಿಕೊಂಡ ಈ ಉದ್ಯಮಿ ಇನ್ನು ನಿರಾಶ್ರಿತರಿಗೆ ಹೇಗೆ ಕರುಣೆ ತೋರೋಕೆ ಸಾಧ್ಯ ಅಲ್ವಾ ಸಂಬಳ ಕೊಡದೇ ಇದ್ದಿದ್ದು ಒಂದು ಅಪರಾಧ ಆದ್ರೆ ದಲಿತರನ್ನ ನಿಂದಿಸಿದ್ದು ಮತ್ತೊಂದು ಅಪರಾಧ ಈ ನಡುವೆ ಈಕೆಯ ವಿರುದ್ಧ ದಲಿತ ಸಂಘಟನೆಗಳು ಆಕ್ರೋಶದಿಂದ ಬೀದಿಗಿಳಿದ್ವು ಅಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಆಕೆಯ ದರ್ಪವನ್ನ ಖಂಡಿಸಿದ್ರು ಅಲ್ಲದೆ ಆರೋಪಿಗಳನ್ನ ಬಂಧಿಸುವಂತೆ ಆಗ್ರಹಿಸಿದ್ರು ಇವೆಲ್ಲದರ ನಡುವೆ ಆಘರ್ಭ ಶ್ರೀಮಂತೆ ಆದರ್ಶವಂತೆ ಸೋಷಿಯಲ್ ಮೀಡಿಯಾ ಸ್ಟಾರ್ ವಿಭೂತಿ ಪಾಟೀಲ್ ಸದ್ಯ ಯಾರ ಕೈಗೂ ಸಿಗದೆ ಮಾಯವಾಗಿ ಬಿಟ್ಟಿದ್ಲು ಆದರೆ ಇದೀಗ ಈಕೆ ಹಾಗೂ ಈಕೆಯ ಸಹೋದರನನ್ನ ಹಾಗೂ ವ್ಯಾಪಾರ ಪಾಲುದಾರ ರಾಜ್ಪಡಶಾಲ ಸೇರಿ ಒಟ್ಟು ಆರು ಜನ ಪೊಲೀಸರಿಗೆ ಸೋಮವಾರ ಶರಣಾಗಿದ್ದಾರೆ ಇನ್ನು ಈ ಆರು ಜನ ಆರೋಪಿಗಳನ್ನ ಇಂದು ಪೊಲೀಸರು ನ್ಯಾಯಾಲಯಕ್ಕೆ ಒಪ್ಪಿಸಿದ್ದು ಡಿಸೆಂಬರ್ ಒಂದರವರೆಗೆ ಪೊಲೀಸ್ ಕಸ್ಟಡಿಗೆ ಕಳುಹಿಸಲಾಗಿದೆ ಇನ್ನು ಕಳೆದ ವಾರ ಡಿಡಿ ರಾಬರಿ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದು ಆರೋಪಿಗಳ ಸಂಖ್ಯೆ ಏಳಕ್ಕೆ ಏರಿಕೆಯಾಗಿದೆ ಈಕೆ ಇಷ್ಟೆಲ್ಲ ಕೃತ್ಯ ಬಿಸಗಿ ಒಂದಷ್ಟು ದಿನ ಯಾರಿಗೂ ಕಾಣದೆ ನಾ ಪತ್ತೆಯಾಗಿದ್ಲು ಮಿಂಚಿನ ನೋಟದಂತೆ ಚಾಪು ಬೀಸುತ್ತಾ ಇದ್ದ ಇಕೆಯ ಇನ್ಸ್ಟಾಗ್ರಾಂ ಖಾತೆ ಕೂಡ ಮಾಯವಾಗಿತ್ತು ಆದ್ರೆ ಉಪ್ಪು ತಿಂದೋರು ನೀರು ಕುಡಿಲೇಬೇಕು ಅನ್ನೋ ಹಾಗೆ ಈ ಕಿಲಾಡಿ ಆರೋಪಿಗಳು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ ಇನ್ಮೇಲಾದ್ರೂ ಯಾರಾದ್ರೂ ಬೇರೆಯವರ ಮೇಲೆ ದರ್ಪ ತೋರೋಕು ಮುನ್ನ ಈ ಸ್ಟೋರಿಯನ್ನೊಮ್ಮೆ ನೆನಪಿಸಿಕೊಳ್ಳಿ ಇದಾಗಿತ್ತು ಇವತ್ತಿನ ವಿಶೇಷ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ